ಟಿಪ್ಪುವಿಗಿಂತ ದೊಡ್ಡ ಮತಾಂಧ ಸಿದ್ದರಾಮಯ್ಯ. ಮುಖ್ಯಮಂತ್ರಿಗಳು ಟಿಪ್ಪು ಜಯಂತಿ ಮಾಡೋದ್ರ ಬದಲು ಸಿದ್ದರಾಮಯ್ಯ ಜಯಂತಿಯನ್ನ ಮಾಡಬಹುದಾಗಿತ್ತು ಅಂತ ದಕ್ಷಿಣ ಕನ್ನಡದ ಸಂಸದ ನಳಿನ್ ಕುಮಾರ್ ಕಟೀಲ್ ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ಈಗಾಗಲೇ ಟಿಪ್ಪು ಜಯಂತಿಯ ಪರ ಮತ್ತು ವಿರೋಧ ಹೇಳಿಕೆಗಳು ಜೋರಾಗಿರುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಈ ಟಿಪ್ಪು ಜಯಂತಿಯ ಸ್ಥಾಪನೆ ಮಾಡಿದಂಥವರು, ಶುರು ಮಾಡಿದಂಥವರು. ಹಾಗಾಗಿ ಸಿದ್ದರಾಮಯ್ಯನವರು ಟಿಪ್ಪು ಸುಲ್ತಾನ್ಗಿಂತ ಅತಿ ದೊಡ್ಡ ಮತಾಂಧ ಅಂತ ನೇರವಾಗಿ ವಾಗ್ದಾಳಿ ಮಾಡಿದ್ದಾರೆ ಸಂಸದ ನಳಿನ್ ಕುಮಾರ್ ಕಟೀಲ್. ಬುದ್ಧಿವಂತ ಆದರೆ ಈ ಟಿಪ್ಪು ಜಯಂತಿಯನ್ನು ಮುಂದುವರಿಸ್ತಿರಲಿಲ್ಲ. ಯಾಕೆ ಕೇಳಿದ್ರೆ ಸಿದ್ದರಾಮಯ್ಯನ ಜಯಂತಿ ಮಾಡೋದು ಒಳ್ಳೆಯದಿತ್ತು. ಟಿಪ್ಪುವಿಗಿಂತ ದೊಡ್ಡ ಮತಾಂಧ ಯಾರು ಅಂತ ಕೇಳಿದ್ರೆ ಅದು ಸಿದ್ದರಾಮಯ್ಯ, ಈ ರಾಜ್ಯದ ಹಿಂದಿನ ಮುಖ್ಯಮಂತ್ರಿ. ಯಾಕೆ ಕೇಳಬಹುದು ಬಹಳಷ್ಟು ಜನ, ಯಾಕೆ ಅಂತ ಕೇಳಿದ್ರೆ ಮುಸಲ್ಮಾನರಿಗೆ ಬೇಡವಾಗಿರ್ತಕ್ಕಂಥ, ಇಸ್ಲಾಮರಿಗೆ ನಂಬಿಕೆ ಇಲ್ಲದೇ ಇರತಕ್ಕಂಥ, ಇಸ್ಲಾಮಿನಲ್ಲಿ ಆಚರಣೆ ಮಾಡದೇ ಇರತಕ್ಕಂಥ, ಇಸ್ಲಾಮಿಗೆ ಜನರಿಗೆ ನಂಬಿಕೆಗಳಿಲ್ಲದೆ ಇರತಕ್ಕಂತಹ ಜಯಂತಿಯನ್ನು ಆಚರಣೆ ಮಾಡುವುದರ ಮುಖಾಂತರ ತಾನೊಬ್ಬ ದೊಡ್ಡ ಮುಸಲ್ಮಾನ ಮೌಲ್ವಿ ಅಂತ ತೋರಿಸಿಕೊಟ್ಟವರು ಯಾರಾದರೂ ಇದ್ರೆ, ಟಿಪ್ಪು ಸುಲ್ತಾನಿಗಿಂತಲೂ ದೊಡ್ಡದಾಗಿರ್ತಕ್ಕಂಥ ಮತಾಂಧ ಯಾರಾಗಿ ತೋರಿಸಿಕೊಟ್ಟಿದ್ರೆ, ಟಿಪ್ಪು ಸುಲ್ತಾನ್ ನಂತರ ಈ ರಾಜ್ಯವನ್ನು ಆಳಿದಂತಹ ಸಿದ್ದರಾಮಯ್ಯ ಟಿಪ್ಪುಗಿಂತ ದೊಡ್ಡ ಮತಾಂಧ. ಅವರು ಬುದ್ಧಿವಂತ ಆದರೆ ಈ ಟಿಪ್ಪು ಜಯಂತಿಯನ್ನು ಮುಂದುವರಿಸಿರಲಿಲ್ಲ. ಯಾಕೆ ಕೇಳಿದ್ರೆ ಸಿದ್ದರಾಮಯ್ಯನ ಜಯಂತಿ ಮಾಡೋದು ಒಳ್ಳೆಯದಿತ್ತು. ಟಿಪ್ಪುವಿಗಿಂತ ದೊಡ್ಡ ಮತಾಂಧ ಯಾರು ಅಂತ ಕೇಳಿದ್ರೆ ಅದು ಸಿದ್ದರಾಮಯ್ಯ, ಈ ರಾಜ್ಯದ ಹಿಂದಿನ ಮುಖ್ಯಮಂತ್ರಿ. ಯಾಕೆ ಕೇಳಬಹುದು ಬಹಳಷ್ಟು ಜನ, ಯಾಕೆ ಅಂತ ಕೇಳಿದ್ರೆ ಮುಸಲ್ಮಾನರಿಗೆ ಬೇಡವಾಗಿರ್ತಕ್ಕಂಥ, ಇಸ್ಲಾಮರಿಗೆ ನಂಬಿಕೆ ಇಲ್ಲದೇ ಇರತಕ್ಕಂಥ, ಇಸ್ಲಾಮಿನಲ್ಲಿ ಆಚರಣೆ ಮಾಡದೇ ಇರತಕ್ಕಂಥ, ಇಸ್ಲಾಮಿಗೆ ಜನರಿಗೆ ನಂಬಿಕೆಗಳಿಲ್ಲದೇ ಇರತಕ್ಕಂತಹ ಜಯಂತಿಯನ್ನು ಆಚರಣೆ ಮಾಡುವುದರ ಮುಖಾಂತರ ತಾನೊಬ್ಬ ದೊಡ್ಡ ಮುಸಲ್ಮಾನ ಮೌಲ್ವಿ ಅಂತ ತೋರಿಸಿಕೊಟ್ಟವರು ಯಾರಾದರೂ ಇದ್ರೆ, ಟಿಪ್ಪು ಸುಲ್ತಾನಿಗಿಂತಲೂ ದೊಡ್ಡದಾಗಿರ್ತಕ್ಕಂಥ ಮತಾಂಧ ಯಾರಾಗಿ ತೋರಿಸಿಕೊಟ್ಟಿದ್ರೆ, ಟಿಪ್ಪು ಸುಲ್ತಾನ್ ನಂತರ ಈ ರಾಜ್ಯವನ್ನು ಆಳಿದಂತಹ ಸಿದ್ದರಾಮಯ್ಯ ಟಿಪ್ಪುಗಿಂತ